ಎಸ್ ಟಿ ವಿಯ ಸಮಸ್ತ ಸರದೆಯರಿಗೆ ಕಗ್ಗದ ರಸದಾರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಹಿಂದಿನ ಸಂಚಿಕೆಯಲ್ಲಿ ಮನುಷ್ಯನನ್ನು ಓದೋದು ಎಷ್ಟು ಕಷ್ಟ ಎಷ್ಟೊಂದು ಶ್ರಮದಾಯಕವಾದ ವಿಚಾರ ಅನ್ನೋದನ್ನು ಕಗ್ಗದ ಕವಿ ತನ್ನ ಚೌಪದಿಯಲ್ಲಿ ಹಿಡಿದಿಟ್ಟ ವಿಚಾರವನ್ನು ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ ಅದರ ಮುಂದುವರಿದ ಭಾಗವನ್ನು ಮನುಷ್ಯನ ವೈವಿಧ್ಯತೆಯನ್ನು ನಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಇಂದಿನ ಸಂಚಿಕೆಯಲ್ಲಿ ಕಗ್ಗದ ಚೌಪದಿಗಳಿಂದ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೇನೆ ಮೊಗನಾಲ್ಕು ನರನಿಗಂತೆಯೇ ನಾರಿಗಂಬಗೆಯ ಮೊಗನಾಲ್ಕು ನರನಿಗಂತೆಯೇ ಕಾಣಿಪುದೊಂದು ಮನೆಯ ಜನಕೊಂದು ಜಗಕ್ಕೆ ಕಾಣಿಪುದೊಂದು ಮನೆಯ ಜನಕೊಂದು ಸೊಗಸಿ ನೆಲಸಿಕೆಗೊಂದು ತನ್ನಾತ್ಮಕ್ಕಿನ್ನೊಂದು ಬಗೆಯಷ್ಟು ಮೊಗವಷ್ಟು ಮಂಕುತಿಮ್ಮ ಬಗೆ ಎಷ್ಟು ಮೊಗವಷ್ಟು ಮಂಕುತಿಮ್ಮ ಮನುಷ್ಯನಿಗೆ ನಾಲ್ಕು ಮುಖ ಅಂತ ಕಗ್ಗದ ಕವಿ ಹೇಳ್ತಾರೆ ಇಲ್ಲಿ ಡಿ ಮೊಗ ನಾಲ್ಕು ನರನಿಗಂತೆಯೇ ನಾರಿಗಂ ಬಗೆಯೇ ಮೊಗ ನಾಲ್ಕು ಅದು ಹೆಣ್ಣಿರಲಿ ಗಂಡಿರಲಿ ಮನುಷ್ಯನಿಗೆ ನಾಲ್ಕು ಮುಖಗಳಿದ್ದಾವೆ ಎಲ್ಲಿ ಕಾಣ್ತಾ ಇಲ್ವಲ್ಲ ಎದುರುಗಡೆ ನಮಗೆ ಇಲ್ಲ ಕಾಣೋದಿಲ್ಲ ಜಗಕ್ಕೆ ಕಾಣುವುದೊಂದು ಯಾವ್ಯಾವ ಮುಖ ಅದು ಜಗತ್ತಿಗೆ ತೋರಿಸುವಂಥ ಮುಖವೊಂದು ಮನೆಯ ಜನಕ್ಕೊಂದು ತನ್ನ ಮನೆಯ ಜನಕ್ಕೆ ತೋರಿಸುವಂಥ ಮುಖವೊಂದು ಸ್ವಗಸಿನೆಳಸಿಕೆಗೊಂದು ಸ್ವಗಸಿನೆಲಸಿಕೆಗೆ ತನ್ನ ಗೆಳೆಯರ ಜೊತೆಗೆ ಸೇರಿಕೊಂಡಾಗ ತಾನು ಸುಖವನ್ನು ಅನುಭವಿಸುವ ಒಂದು ಸಂದರ್ಭದಲ್ಲಿ ತನ್ನ ರಸಿಕತೆಯನ್ನು ತೋರುವ ಸಂದರ್ಭದಲ್ಲಿ ತೋರುವ ಮುಖವೊಂದು ತನ್ನ ಆತ್ಮಕ್ಕಿನ್ನೊಂದು ತನಗೆ ಗೊತ್ತು ಆತ ಜನ ಎಷ್ಟೇ ಹೊಗಳಿ ಆತನನ್ನು ಆದರೆ ಆತ ಏನು ಎಷ್ಟು ಅನ್ನೋದು ಆತನಿಗೆ ಗೊತ್ತಿರುತ್ತೆ ಆತನ ಮುಖ ಅದು ಒಂದು ಬಗೆಯಷ್ಟು ಮೊಗವಷ್ಟು ಪ್ರಪಂಚದಲ್ಲಿ ಆತ ಎಷ್ಟು ಮುಖಾಮುಖಿ ಆಗ್ತಾ ಹೋಗ್ತಾನೆ ಈ ಜಗತ್ತಿನೊಡನೆ ಅಷ್ಟು ಹೊಸ ಹೊಸ ಮುಖಗಳು ಮನುಷ್ಯನೊಂದು ಕಾಣ್ತವೆ ಆದರೆ ಸಾಂದರ್ಭಿಕವಾಗಿ ಸಾಂಕೇತಿಕವಾಗಿ ಅಂತೂ ನಾಲ್ಕು ಮುಖಗಳು ಆತನಿಗೆ ಇದ್ದೇ ಇದೆ ನಾಲ್ಕು ಮುಖಗಳು ಜಗಕ್ಕೆ ಕಾಣಿಪುವುದೊಂದು ಈ ಜಗತ್ತಿನ ಮುಂದೆ ನಾವು ಪ್ರಕಟ ಆಗುವಂಥ ರೀತಿ ಇದೆಯಲ್ಲ ಅದು ಮನೆಯಲ್ಲಿರೋಕ್ಕಿಂತ ಭಿನ್ನವಾಗಿರುತ್ತೆ ಯಾಕೆ ಅಂತಂದರೆ ಒಬ್ಬ ಸಮಾಜ ಸುಧಾರಕನಾಗಿ ಒಬ್ಬ ರಾಜಕೀಯ ಮುಂದಾಳುವಾಗಿ ಒಬ್ಬ ದೊಡ್ಡ ನಾಯಕನಾಗಿ ಸಮಾಜದ ಮುಂದೆ ಕಾಣಿಸ್ಕೊಳ್ತಾರಲ್ಲ ಆಗ ಅದಕ್ಕೆ ವೇಷಭೂಷಣಗಳಿರ್ತಾವೆ ಆ ಮುಖಕ್ಕೆ ಆ ಮುಖಕ್ಕೊಂದು ಅಲಂಕಾರ ಇರುತ್ತೆ ಜನರನ್ನು ಮೆಚ್ಚಿಸಬೇಕು ಅನ್ನುವಂತಹ ಒಂದು ಕುತೂಹಲ ಇರುತ್ತೆ ಹಾಗಾಗಿ ಜಗತ್ತಿಗೆ ತೋರಿಸುವ ಮುಖವೇ ಬೇರೆ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ ಕೊಳಗೇರಿಯಲ್ಲಿ ಬೆಂಕಿ ಬಿದ್ದು ಎಲ್ಲ ಗುಡಿಸಲುಗಳು ಸುಟ್ಟು ಹೋಗಿದ್ದಾವೆ ಆ ಸುಟ್ಟು ಹೋದಂತಹ ಗುಡಿಸಲುಗಳ ಮಾಲೀಕರಿಗೆ ಪಾಪ ಬಡ ಜನರಿಗೆ ಒಬ್ಬ ನಾಯಕ ಉಚಿತವಾಗಿ ಹೆಂಚುಗಳನ್ನು ಹಂಚ್ತಾ ಇದ್ದಾನೆ ಫೋಟೋ ದೊಡ್ಡದಾಗಿ ಮುಖಪುಟದಲ್ಲಿ ರಾರಾಜಿಸುತ್ತೆ ಆದರೆ ಹಿಂದಿನ ದಿನ ಆ ಗುಡಿಸಲುಗಳಿಗೆ ಬೆಂಕಿ ಇಟ್ಟವನೇ ಅವನು ಇದು ಗುಪ್ತವಾದ ವಿಷಯ ಅಂದರೆ ಸಮಾಜಕ್ಕೆ ತೋರಿಸುವ ಮುಖ ಬೇರೆ ಹಿಂದಗಡೆ ಮಾಡುವಂಥ ಚಟುವಟಿಕೆ ಬೇರೆ ಇದು ಮನುಷ್ಯನ ವೈವಿಧ್ಯತೆಯನ್ನು ಮನುಷ್ಯನ ಮುಖದ ವೈವಿಧ್ಯತೆಯನ್ನು ಹೇಗೆ ರೌದ್ರತೆ ತಾಂಡವಾಡುವ ಕಡೆ ಆತ ಸೌಮ್ಯವಾದ ಮುಖವನ್ನು ಈ ಪ್ರಪಂಚಕ್ಕೆ ತೋರಬಲ್ಲ ಅಂತ ಹೇಳೋದರ ಒಂದು ಉದಾಹರಣೆ ನಿಮ್ಮ ಮುಂದೆ ಇಟ್ಟೆ ಅಷ್ಟೆ ಇನ್ನು ಮನೆಯ ಜನಕ್ಕೊಂದು ಬಾಲ್ಯದಿಂದಲೂ ನಮ್ಮನ್ನು ಕಂಡಂಥ ನಮ್ಮ ತಂದೆ ತಾಯಿಗೆ ನಮ್ಮ ಅಣ್ಣ ತಮ್ಮಂದರಿಗೆ ನಮ್ಮ ಸಹೋದರ ಸಹೋದರಿಯರಿಗೆ ನಮ್ಮ ಇನ್ನೊಂದು ಮುಖದ ಪರಿಚಯ ಇದೆ ನಾವು ಹೇಗೆ ಎಷ್ಟು ಸ್ವಾರ್ಥಿ ಎಷ್ಟು ಅಳುಬುರುಕ ಎಷ್ಟು ಅಂಜುಬುರುಕ ಹೀಗೆ ಇವೆಲ್ಲವನ್ನು ನಮ್ಮ ಮನೆಯವರು ಒಂದು ರೀತಿಯಲ್ಲಿ ತೂಕ ಮಾಡಿಟ್ಟಿರ್ತಾರೆ ಅವರ ರೀತಿಯಲ್ಲಿ ಪರಿಭಾವಿಸೋದಾದರೆ ಅವರು ಕಂಡುಕೊಂಡಂತಹ ಮುಖ ಬೇರೆ ಇದು ಮನೆಯ ಜನಕ್ಕೆ ಗೊತ್ತಿರುವಂತಹ ಮುಖ ಒಂದು ಬೇರೆ ಇದೆ ಇನ್ನು ಸೊಗಸಿ ನೆಲಸಿಕೆಗೊಂದು ಗೆಳೆಯರ ನಡುವೆ ಸೇರಿಕೊಂಡಾಗ ಆಗ ಆತ ತೋರಿಸುವ ಮುಖ ಬೇರೆ ಅಲ್ಲಿ ಭಾರಿ ಸಭ್ಯನ ಹಾಗೆ ಭಾರಿ ಸಮಾಜ ಸುಧಾರಕನ ಹಾಗೆ ತಾನೊಬ್ಬ ಧರ್ಮ ಬೀರುವಿನ ಹಾಗೆ ಹೀಗೆ ಅಲ್ಲಿ ಕಾಣಿಸಿಕೊಳ್ಳುವಂಥ ಅಥವಾ ತನ್ನ ಅಂತರಂಗವಂತ ಸ್ವಲ್ಪ ಮಟ್ಟಿಗೆ ತೆರೆದಿಡುವ ಪರಿ ಇದೆಯಲ್ಲ ಅದು ಗೆಳೆಯರ ಮಧ್ಯೆ ಆಗುತ್ತೆ ಹಾಗಾಗಿ ಆ ಗೆಳೆಯರಿಗೆ ದರ್ಶನವಾದಂಥ ಈತನ ಮುಖ ಬೇರೆ ಇನ್ನು ತನ್ನ ಆತ್ಮಕ್ಕಿನ್ನೊಂದು ಯಾರು ಎಷ್ಟೇ ಹೇಳಲಿ ಆತನಿಗೆ ಆತನ ಒಂದು ಮುಖದ ಪರಿಚಯ ಇದೆ ತಾನೆಷ್ಟರವನು ತಾನೇ ಏನನ್ನು ಸಾಧಿಸಿದವನು ಯಾವುದನ್ನ ಯಾವುದು ವಾಸ್ತವ ಯಾವುದು ನಾಟಕ ಇದೆಲ್ಲವೂ ಆತನಿಗೆ ಗೊತ್ತಿರುತ್ತೆ ಕೆಲವೊಮ್ಮೆ ಆತನಿಗೂ ಗೊತ್ತಿಲ್ಲದ ಒಂದು ಮುಖ ಇದೆ ಅದು ಒಳಗೆ ಹುದುಗಿದೆ ಅದನ್ನು ವ್ಯಕ್ತಿತ್ವ ವಿಕಾಸದ ಮುಖಾಂತರ ಈಚೆ ತರಬೇಕಾಗಿದೆ ಹೀಗೆ ವೈವಿಧ್ಯಮಯವಾದಂಥ ಮುಖಗಳು ಮನುಷ್ಯನಿಗೆ ಇದೆ ಹಾಗಾಗಿಯೇ ಮನುಷ್ಯನನ್ನು ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದು ನೆಟ್ಟಿರುವಂತಹ ಗಿಡ ಎಷ್ಟು ಎತ್ತರಕ್ಕೆ ಬೆಳೀತದೆ ಅಂತ ವೈಜ್ಞಾನಿಕವಾಗಿ ನಾವು ಅದನ್ನು ಒಂದು ಅಂದಾಜು ಮಾಡೋದಕ್ಕೆ ಸಾಧ್ಯ ಇದೆ ಅಥವಾ ಒಂದು ಪ್ರಾಣಿಯನ್ನು ಸಾಕುವ ಸಂದರ್ಭದಲ್ಲಿ ಒಂದು ಕುರಿಮೆಯನ್ನು ಸಾಕುವ ಸಂದರ್ಭದಲ್ಲಿ ಇದು ಎಷ್ಟು ಎತ್ತರ ಬೆಳೆದೀತು ಎಷ್ಟು ತೂಕಕ್ಕೆ ಬಂದಿತು ಅಂತ ನಾವು ಅಂದಾಜು ಮಾಡಬಹುದು ಆದರೆ ಮನುಷ್ಯನೊಬ್ಬ ನನ್ನ ಬಾಲ್ಯವನ್ನು ನೋಡಿ ಆತ ಎಷ್ಟು ಎತ್ತರಕ್ಕೆ ಬೆಳೆದಾನು ಎಂಬುದನ್ನು ಅಂದಾಜು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆತನ ಒಳಗೆ ಅಡಗಿರುವಂತಹ ಬೇರೆ ಬೇರೆ ಮುಖಗಳಿದ್ದಾವಲ್ಲ ಅದರಿಂದಾಗಿ ನಮಗದು ಗೊತ್ತಾಗೋದಿಲ್ಲ ಅಂತ ಹಾಗಿದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ನೋಡಿ ಕಗ್ಗದ ಕವಿ ಹೇಳ್ತಾರೆ ಮನುಜಲೋಕ ವಿಕಾರಗಳನ್ನು ನೀ ನಳಿಸುವಡೆ ಮನುಜಲೋಕ ವಿಕಾರಗಳನ್ನು ನೀ ನಳಿಸುವಡೆ ಮನಕೊಂದು ದರ್ಪಣವ ನಿರವಿಸಿಂತಾನು ಮನಕೊಂದು ದರ್ಪಣವ ನಿರವಿಸೆಂತಾನು ಅನುಭವಿ ಪರವರಂದು ತಮ್ಮಂತರಂಗಗಳ ಅನುಭವಿ ಪರ ಅನುಭವಿ ಪರವರಂದು ತಮ್ಮಂತರಂಗಗಳ ಅನುಪಮ ಸಯ್ಯಗಳ ಮಂಕುತಿಮ್ಮ ಅನುಪಮಾಸಯ್ಯಗಳ ಮಂಕುತಿಮ್ಮ ಮನುಜ ಲೋಕ ವಿಕಾರಗಳನ್ನು ನೀನು ಅರಿಸುವಡೆ ಮನುಜ ಲೋಕ ವಿಕಾರಗಳನ್ನು ನೀನು ಅಳಿಸುವಡೆ ಮನಕೊಂದು ದರ್ಪಣವ ನಿರವಿಸು ಮನುಷ್ಯ ಲೋಕದ ಈ ನಡವಳಿಕೆಗಳನ್ನು ನಾವು ಅಳತೆ ಮಾಡಬೇಕಾದ್ರೆ ಮನಸ್ಸಿಗೊಂದು ದರ್ಪಣ ಅಂತಂದರೆ ಕನ್ನಡಿಯನ್ನು ಅಳವಡಿಸಿ ನೋಡಬೇಕು ಒಂದು ವೇಳೆ ಮನುಷ್ಯನಿಗೊಂದು ದರ್ಪಣವನ್ನು ಅವನ ಮನಸ್ಸಿಗೊಂದು ಕನ್ನಡಿಯನ್ನು ಹಾಕಿ ನೋಡೋದಕ್ಕೆ ಸಾಧ್ಯ ಆದರೆ ಮನುಷ್ಯನಿಗೆ ಗೊತ್ತಾಗುತ್ತೆ ತನ್ನ ಒಳಗಡೆ ಎಷ್ಟೊಂದು ಕೆಟ್ಟದ್ದಿದೆ ಎಷ್ಟೊಂದು ಉಗ್ರವಾದ ಮುಖ ಇದೆ ಎಷ್ಟೊಂದು ವ್ಯಗ್ರವಾದ ಮುಖ ಒಳಗಡೆ ಇದೆ ಅನ್ನೋದನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿತ್ತು ಆಗ ಸ್ವತಃ ನಾವುಗಳು ನಮ್ಮ ಅಂತರಂಗವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗ್ತಿತ್ತು ನಮ್ಮ ಮನಸ್ಸಿಗೆ ಒಂದು ಕನ್ನಡಿಯನ್ನು ನಿರ್ಮಾಣ ಮಾಡಿ ನೋಡೋದಾದರೆ ಆಗ ನಮಗೆ ಗೊತ್ತಾಗ್ತಿತ್ತು ಯಾವ್ಯಾವ ಗುಣಗಳು ನಮ್ಮಲ್ಲಿ ಅನುಪಮವಾಗಿದ್ದಾವೆ ಹಾಂ ಬೇರೆಯವರ ಕಷ್ಟಕ್ಕೆ ಮಿಡಿಯುವ ಹೃದಯ ಅದು ನೋಡಿದಾಗ ವಾ ಖುಷಿ ಆಗ್ತಿತ್ತು ಸಂತಸ ಆಗುವಂಥ ಮುಖ ಅದು ಬೇರೆಯವರ ದುಃಖಕ್ಕೆ ನಗುವ ಹೃದಯ ಅದು ಸ್ಯಾಡಿಸ್ಟಿಕ್ ಪ್ರೆಜರ್ ಇದೆಯಾ ಅದು ಒಳಗಡೆ ಇದ್ದರೆ ಅದನ್ನು ನೋಡಿದಾಗ ನಮಗೆ ಗೊತ್ತಾಗ್ತಿತ್ತು ಎಂತಹ ಅಸಹ್ಯವಾದ ಮುಖ ಕೂಡ ನಮ್ಮೊಳಗಡೆ ಇದೆ ಹೀಗೆ ಕಗ್ಗದ ಕವಿ ಹೇಳ್ತಾರೆ ಮಾನಸಿಕವಾದಂಥ ಮನಸ್ಸನ್ನು ತೋರಿಸಬಲ್ಲಂಥ ಒಂದು ಕನ್ನಡಿಯನ್ನು ನೀವು ನಿರ್ಮಾಣ ಮಾಡಿಕೊಂಡು ನೋಡಿ ಒಂದು ವೇಳೆ ಭಗವಂತ ಏನಾರು ಅಂಥದ್ದೊಂದು ವ್ಯವಸ್ಥೆ ಕೊಟ್ಟಿದ್ದಿದ್ರೆ ಆಗ ಮನುಷ್ಯನ ಒಳಗಿರುವಂತಹ ಅನುಪಮವಾದ ಮತ್ತು ಅಸಹ್ಯ ಮುಖವಾದಂತಹ ಎಲ್ಲವನ್ನು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಹಾಗೊಂದು ವೇಳೆ ಆಗಬೇಕಿತ್ತು ಆಗ ಮನುಷ್ಯ ಎಷ್ಟೋ ಬದಲಾಗ್ತಿದ್ದೇನೋ ಅನ್ನುವಂಥ ಆಶಯವನ್ನು ಕಗ್ಗದ ಕವಿ ಇಲ್ಲಿ ವ್ಯಕ್ತಪಡಿಸ್ತಾರೆ ಹಾಗೆ ವ್ಯಕ್ತಪಡಿಸ್ತಾ ಪಡಿಸ್ತಾ ಅವ್ರು ಹೇಳ್ತಾರೆ ಯಾರ್ಯಾರು ಅಡಗಿದ್ದಾರೆ ಈ ಮನುಷ್ಯನ ಒಳಗಡೆ ನೋಡಿ ಅವರು ಹೇಳ್ತಾರೆ ಕನಲ್ದ ಹುಲಿ ಕೇರಳದ ಹರಿಕ್ ಮುಳ್ಕರಣಿ ಚಲನಾಗ ಕನಲ್ದ ಹುಲಿ ಕೆರಳ್ದ ಹರೀಶ್ ಮುಳ್ಕರಡಿ ಚಲನಾಗ ಅಣುಕು ಕಪಿಸಿಳ್ಳಾಯಿ ಮೊದಲಾದ ಮೃಗದ ಅಣುಕು ಕಪಿಸಿಳ್ನಾಯಿ ಮೊದಲಾದ ಮೃಗದ ಮುಸುಡಿಯ ಗೋರ ದುಷ್ಟ ಚೇಷ್ಟೆಗಳೆಲ್ಲ ಮುಸುಡಿಯ ಗೋರ ದುಷ್ಟ ಚೇಷ್ಟೆಗಳೆಲ್ಲ ಒಣಗಿಹವು ನರ ಮನದಿ ಮಂಕುತಿಮ್ಮ ಒಣಗಿಹೆವು ವರ ಅಣಗಿಹೆವು ನರ ಮನದಿ ಮಂಕುತಿಮ್ಮ ನೋಡಿ ಯಾರ್ಯಾರು ಈ ಮನಸ್ಸಿನ ಒಳಗಡೆ ಮನುಷ್ಯನ ಮನಸ್ಸಿನ ಒಳಗೆ ಅಂತರಂಗದ ಒಳಗೆ ಯಾರ್ಯಾರು ಅಡಗಿದ್ದಾರೆ ಬರೀ ಮಾನುಷ ಶಕ್ತಿಗಳು ಮಾತ್ರವಲ್ಲ ಮಾನುಷ ಮುಖಗಳು ದೈವಿ ಮುಖಗಳು ಮಾತ್ರವಲ್ಲ ಪಾಶವಿ ಮುಖಗಳು ಒಳಗಿದ್ದಾವೆ ಯಾರ್ಯಾರಿದ್ದಾರೆ ಕನಲ್ದ ಹುಲಿ ಕೋಪಗೊಂಡಂತಹ ವ್ಯಾಘ್ರ ಹುಲಿ ಇದೇ ಒಳಗಡೆ ನಮ್ಮ ಮನಸ್ಸಿನ ಒಳಗಡೆ ಇದೆ ಅಂತಹ ಹುಲಿಯಂತಹ ವ್ಯಗ್ರವಾದಂತಹ ಭಾವನೆ ವ್ಯಾಘ್ರದ ರೂಪ ಕೂಡ ಒಳಗಿದೆ ಕೇರಳದ ಹರಿ ಕೆರಳ ನಿಂತಿರುವಂತಹ ಸಿಂಹ ನೋಡಿ ಅದರ ಏನು ರೌದ್ರ ಮುಖ ಅದು ಇದೆ ಮುಳ್ ಕರಡಿ ಚಲನಾಗ ಕರಡಿಯ ಗುಣ ಇನ್ನು ಚಲನಾಗ ಅಂದರೆ ಸರ್ಪದ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಹೇಳ್ತಾರೆ ಹಾಗೆ ಮನುಷ್ಯರು ನಾವು ನೋಡ್ತೇವೆ ಒಂದು ಸಣ್ಣ ವಿಷಯಕ್ಕಾಗಿ ದ್ವೇಷವನ್ನು ಸಾಧನೆ ಮಾಡಿ ವರ್ಷಾನುಗಟ್ಟಲೆ ಆ ದ್ವೇಷವನ್ನು ಸಾಧಿಸಿಕೊಂಡು ಹೋಗ್ತಾ ಅದಕ್ಕಾಗಿ ಮಾಡುವಂಥ ಅಪರಾಧಗಳನ್ನು ಗಮನಿಸಿದರೆ ಹಾವಿನ ಗುಣ ಕೂಡ ಮನುಷ್ಯನಲ್ಲಿ ಇದೆ ಅಣುಕು ಕಪಿ ಸೀಳ್ನಾಯಿ ಮೊದಲಾದ ಮೃಗದ ಇನ್ನು ಕಪಿಯ ಚೇಷ್ಟೆ ಈಗಾಗಲೇ ನಾವು ಹಿಂದೆ ಮಾತಾಡದ ಹಾಗೆ ಚಂಚಲ ಚಿತ್ತ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಗಿಯುವಂಥ ಕಪಿಯ ಗುಣ ಇದೆಯಲ್ಲ ಆ ಚಂಚಲತೆ ಪ್ರಾಯಶಃ ಕಪಿಯಿಂದ ಬಂದಿರಬೇಕು ಅಂತ ಕಗ್ಗದ ಕವಿ ಹೇಳ್ತಾರೆ ಇನ್ನು ಸೀಳ್ನಾಯಿ ಅದು ಕೂಡ ಅಷ್ಟೇ ಬೇಟೆಯಾಡುವ ಕೆಲವು ಪ್ರಾಣಿಗಳನ್ನು ಭೇಟಿಯಾಡುತ್ತೆ ಸೀಳ್ನಾಯಿಯಾಗಲಿ ಹುಲಿಯಾಗಲಿ ಸಿಂಹ ಆಗಲಿ ಹೀಗೆ ಬೇರೆಯವರನ್ನು ಕಿತ್ತು ತಿನ್ನುವ ಅವರಗಳ ರಕ್ತ ಹೀರುವಂತಹ ಗುಣ ಆ ಪಾಶವಿ ಗುಣ ಎಲ್ಲವೂ ನಮ್ಮಲ್ಲಿದೆ ಸೆಣಸು ಮುಣುಸು ಮುಸುಡಿಯ ಘೋರ ದುಷ್ಟಚೇಷ್ಟೆಗಳೆಲ್ಲ ಅಣಗಿ ಹವು ನರಮನದಿ ನಮ್ಮ ಮನುಷ್ಯನ ಮನಸ್ಸಿನ ಒಳಗೆ ಅವು ಎಲ್ಲೋ ಒಂದು ಕಡೆ ಅಡಗಿ ಕುಳಿತಿದ್ದಾವೆ ಸಮಯ ಸಂದರ್ಭ ಬಂದಾಗೆಲ್ಲ ಅವು ತಮ್ಮ ತಮ್ಮ ಮುಖವನ್ನು ಈಚೆಗೆ ಬಿಡ್ತಾವೆ ಹುಲಿ ಹೊರಗಡೆ ಬರುತ್ತೆ ಸಿಂಹ ಕಾಣಿಸಿಕೊಳ್ಳುತ್ತೆ ರೋಷಮಯವಾದಂಥ ದ್ವೇಷವನ್ನು ಸಾಧಿಸುವಂಥ ಸರ್ಪದ ರೋಷ ಮನುಷ್ಯನಲ್ಲಿ ಕಾಣುತ್ತೆ ಹಾಗಾಗಿ ಪಶು ಸದೃಶವಾದಂತಹ ಗುಣಗಳು ಮನುಷ್ಯನಲ್ಲಿ ಕಾಣುತ್ತವೆ ಇದರ ಬಗ್ಗೆ ಒಂದು ಕಥೆಯನ್ನು ಓದಿದ್ದೆ ನಾನು ಯಾಕೆ ಈ ಮನುಷ್ಯನಲ್ಲಿ ಈ ಪ್ರಾಣಿಯ ಗುಣಗಳು ಬಂದು ಭಗವಂತ ಈ ಮನುಷ್ಯನಿಗೆ ಮತ್ತು ಎಲ್ಲ ಪ್ರಾಣಿಗಳಿಗೆ ವಯಸ್ಸನ್ನು ಇಷ್ಟಿಷ್ಟು ಅಂತ ಆಯುಷ್ಯವನ್ನು ಹಂಚುತ್ತಾ ಇದ್ದಂತೆ ಹಾಗೆ ಮನುಷ್ಯನಿಗೆ ನಲವತ್ತು ವರ್ಷ ಕತ್ತೆಗೆ ನಲವತ್ತು ವರ್ಷ ನಾಯಿಗೆ ನಲವತ್ತು ವರ್ಷ ಗೂಬೆಗೆ ನಲವತ್ತು ವರ್ಷ ಅಂತ ಕೊಡ್ತಾ ಬಂದಂತೆ ಆ ಪ್ರಾಣಿಗಳೆಲ್ಲ ಮುಂದೆ ಬಂದಂತೆ ಅಯ್ಯೋ ನಲವತ್ತು ವರ್ಷ ಯಾಕೆ ಬೇಕು ಭಗವಂತ ನನಗೆ ಕತ್ತೆ ಕೇಳ್ತಂತೆ ನಲವತ್ತು ವರ್ಷಗಳ ಕಾಲ ಹೊರೆಯನ್ನು ಹೊರ್ತಾ ನಾನು ಯಾಕೆ ಬದುಕಬೇಕು ಭಗವಂತ ನನಗೆ ಅಷ್ಟು ಬೇಡ ನನಗೆ ಅರ್ಧ ಕೊಡಿ ಸಾಕು ನಾಯಿ ಮುಂದೆ ಬಂತು ಕೇಳ್ತಂತೆ ಯಾವುದೋ ಮನೆಯ ಬಾಗಿಲಲ್ಲಿ ಬಿದ್ದುಕೊಂಡು ಕಾಯ್ಕೊಂಡಿರ್ಬೇಕು ನಾನು ಹಾಗಾಗಿ ನನಗೂ ಅಷ್ಟು ಬೇಡ ನನಗೆ ಇಪ್ಪತ್ತೇ ವರ್ಷ ಸಾಕು ಹಾಗೆ ಗೂಬೆ ಕೂಡ ನನಗೂ ಇಪ್ಪತ್ತು ವರ್ಷ ಸಾಕು ಏನು ಬದುಕು ನಂದು ಇಪ್ಪತ್ತು ಸಾಕು ಆಗ ಮನುಷ್ಯ ಮುಂದೆ ಬಂದಂತೆ ಭಗವಂತ ಅಂದ್ಕೊಂಡ ಇವನು ಕೂಡ ಅಯ್ಯೋ ಈ ಗೋಳೆಲ್ಲ ಬೇಡ ನನಗೆ ಅರ್ಧ ಕೊಡಿ ಆಗ ಮನುಷ್ಯ ಹೇಳದಂತೆ ಭಗವಂತ ಈ ಜಗತ್ತು ಸುಂದರವಾಗಿದೆ ಇದನ್ನು ಅನುಭವಿಸಬೇಕು ಅಂತ ಆಸೆ ನನಗಿದೆ ಆದ್ದರಿಂದ ಕತ್ತೆ ಮರು ಒಪ್ಪಿಸುತ್ತಿರುವಂಥ ಇಪ್ಪತ್ತು ವರ್ಷ ನಾಯಿ ಮರುಗಾಗಿ ಇರುವಂಥ ಮರಳಿ ಕೊಡ್ತಾ ಇರುವಂಥ ಇಪ್ಪತ್ತು ವರ್ಷ ಹಾಗೂ ಗೂಬೆ ಮರಳಿ ನಿನಗೆ ಒಪ್ಪಿಸ್ತಾ ಇರುವಂಥ ಇಪ್ಪತ್ತು ವರ್ಷ ಹೀಗೆ ಈ ಅರವತ್ತು ವರ್ಷವನ್ನು ನನಗೆ ಕೊಡುವು ಅಂತ ಬೇಡ್ಕೊಂಡಂತ ಮನುಷ್ಯ ಭಗವಂತ ತಥಾಸ್ತು ಅಂತ ಹೇಳಿದೆ ಹಾಗಾಗಿ ಮನುಷ್ಯನಿಗೆ ನೂರು ವರ್ಷದ ಆಯುಷು ಸಿಕ್ತು ಆದರೆ ಅವನ ಬದುಕನ್ನು ನಾವು ಅವಲೋಕನ ಮಾಡಿದರೆ ಹಿರಿಯರು ಹೇಳ್ತಾರೆ ನಲವತ್ತು ವರ್ಷಗಳ ಕಾಲ ಮಾತ್ರ ಆತನ ಬದುಕು ಆ ನಂತರ ಕತ್ತೆಯ ವಯಸ್ಸು ಇಪ್ಪತ್ತು ವರ್ಷ ಅಂದರೆ ಹೆಂಡತಿ ಮಕ್ಕಳಿಗಾಗಿ ಕತ್ತೆ ಥರ ದುಡಿತಾನಂತೆ ಕುಟುಂಬಕ್ಕೆ ಅಂದರೆ ಕತ್ತೆಯ ಆಯುಷ್ಯದು ಆ ಇಪ್ಪತ್ತು ವರ್ಷ ಅವನು ಕತ್ತೆಯ ಹಾಗೆ ದುಡಿದು 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 ಸಾಯ್ತಾನೆ ಆ ಕತ್ತೆಯ ವರ್ಷ ಇಪ್ಪತ್ತು ಆಮೇಲೆ ಅವನಿಗೆ ಅರವತ್ತು ವರ್ಷ ಆಯಿತು ಅವರು ಆತನಿಗೆ ಸೇವೆಯಿಂದ ನಿವೃತ್ತಿ ಆಯಿತು ಅಥವಾ ಮುದುಕ ಆದ ಆಗ ಮಕ್ಕಳು ದೊಡ್ಡವರಾದರು ಮಕ್ಕಳೆಲ್ಲ ಅವರವರು ಪಾಡಿಗೆ ಅವರು ಸಮಾರಂಭಕ್ಕೆ ಹೊರಟು ನಿಂತಾಗ ಹೇಳ್ತಾರೆ ಅಪ್ಪ ನೀನು ನಿವೃತ್ತಿ ಆಗಿದ್ದೀಯಲ್ಲ ನೀನು ಮನೆಯಲ್ಲಿರು ಮನೆಯನ್ನು ಕಾದುಕೊಂಡಿರು ಸರಿ ಅಲ್ಲಿಂದ ಇಪ್ಪತ್ತು ವರ್ಷಗಳ ಕಾಲ ಮನೆ ಕಾಯುವ ಕೆಲಸ ನಾಯಿ ಆಯುಷ್ಯದು ಹಾಗಾಗಿ ಮನೆ ಕಾಯ್ತಾ ಕಾಯ್ತಾ ಇಪ್ಪತ್ತು ವರ್ಷ ಕಳೆದು ಹೋಗುತ್ತೆ ಎಂಬತ್ತು ವರ್ಷ ಆಗುತ್ತೆ ವಯೋವೃದ್ಧನಾಗ್ತಾನೆ ಆಗ ಬಂತು ನೋಡಿ ಗೂಬೆಯ ಆಯುಷ್ ಇಪ್ಪತ್ತು ವರ್ಷ ಎಲ್ಲೂ ಹೋಗದೆ ಕಣ್ಣು ಕಾಣಿಸದೆ ಹಗಲು ಹೊತ್ತನೆ ನಿಶ್ಚಲವಾಗಿ ಬಿದ್ದುಕೊಂಡು ಗಂಟಲಿನ ಧ್ವನಿಯನ್ನು ಮಾತ್ರ ಹೊರಡಿಸಿಕೊಂಡು ಬಿದ್ದಿರುವಂಥ ಆಯುಷ್ ಗೂಬೆದು ಆ ಇಪ್ಪತ್ತು ವರ್ಷ ಹಾಗೇ ಆತ ನಿಶ್ಚಲವಾಗಿ ಬಿದ್ದುಕೊಂಡು ಬಾಯಿಗೆ ಬಂದದ್ದು ಮಾತಾಡಿಕೊಂಡು ಆತ ಹಾಸಿಗೆಯಲ್ಲಿ ಹೊರಳಾಡಿಕೊಂಡು ಬಿದ್ದಿರ್ತಾನೆ ನೋಡಿ ಅದು ಇಪ್ಪತ್ತು ವರ್ಷ ಒಟ್ಟಾರೆ ಮನುಷ್ಯನನ್ನು ಅವಲೋಕನ ಮಾಡಿದ್ರೆ ಬರೀ ಮಾನುಷ ಗುಣಗಳು ಮಾತ್ರ ಅಲ್ಲ ಪಾಶವಿ ಗುಣಗಳು ಅವನಲ್ಲಿ ಬೆರೆತಿವೆ ಅನ್ನೋದನ್ನು ಹೇಳೋದಕ್ಕೆ ಈ ಒಂದು ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳಿದೆ ಒಟ್ಟಾರೆ ಮನುಷ್ಯನಲ್ಲಿ ಒಳ್ಳೆಯ ಗುಣಗಳ ಜೊತೆಗೆ ದುಷ್ಟ ಗುಣಗಳು ಕೂಡ ಅದಕ್ಕೆ ಅವರು ಹೇಳಿದ್ದು ಡಿ ಬಿ ಜಿಯವರು ದೇವದಾನವರ ರಣರಂಗ ಮಾನವ ಹೃದಯ ಆ ಮಾನವ ಹೃದಯದಲ್ಲಿ ದೇವತಾಮಯವಾದಂಥ ಗುಣಗಳು ಇದ್ದಾವೆ ರಾಕ್ಷಸರ ಗುಣಗಳು ಕೂಡ ಮೇಳೈಸಿದ್ದಾವೆ ಸಂದರ್ಭಾನುಸಾರ ಅವು ಹೊರಗಡೆ ಬರ್ತಾವೆ ಅಂತ ಈ ಸತ್ಯ ಸುಳ್ಳು ಧರ್ಮ ಅಧರ್ಮ ಇದನ್ನು ನೋಡುವಾಗ ಡಿ ವಿ ಜಿಯವರಿಗೆ ಒಂದು ಉದಾಹರಣೆ ನೆನಪಾಗುತ್ತೆ ಪುರಾತನ ಗ್ರೀಸ್ ದೇಶದಲ್ಲಿ ಡಯೋಜನಿಸ್ ಎಂಬಂಥ ಒಬ್ಬ ತತ್ವಶಾಸ್ತ್ರಜ್ಞರಿದ್ದಂತೆ ಅವನು ಸತ್ಯವಂತರು ಎಲ್ಲಿದ್ದಾರೆ ಅಂತೇಳಿ ಹಗಲು ಹೊತ್ತಿನಲ್ಲೇ ದೀವಿಟಿಗೆಯನ್ನು ಹಚ್ಚಿಕೊಂಡು ಹುಡುಕಾಟ ನಡೆಸಿದ ಅಂತೆ ಎಲ್ಲೆಲ್ಲಿ ಹುಡುಕಾಟ ನಡೆಸಿದರೂ ಕೂಡ ಆತನಿಗೆ ಸತ್ಯವಂತರು ಸಿಗಲಿಲ್ಲ ಆತ ಬೇಸತ್ತ ಆತ ಈ ಪಾಪಿಗಳ ನಡುವೆ ಈ ಸುಳ್ಳರ ನಡುವೆ ನನಗೆ ಜೀವನ ಮಾಡೋದು ಕಷ್ಟ ಅಂತೇಳಿ ಒಂದು ಖಾಲಿ ಇರುವಂಥ ನೀರಿನ ತೊಟ್ಟಿಯ ಒಳಗಡೆ ವಾಸ ಮಾಡದಂತೆ ಅದನ್ನು ಕಗ್ಗದ ಕವಿ ಒಂದು ಚೌಪದಿಯ ಮುಖಾಂತರ ನಮ್ಮ ಮುಂದೆ ಇಟ್ಟಿದ್ದಾರೆ ನೋಡಿ ಸತ್ಯವಂತರ ಅರಸ ಪೇಟೆಗಳೊಳಗೆ ಸತ್ಯವಂತರನು ಅರಸಲೆನು ತಪೇಟೆಗಳೊಳಗೆ ಹಟ್ಟ ಹಗಲೊಳೆ ದೀವಿಗಯ ಹಿಡಿದು ನಡೆದು ನಟ್ಟ ಹಗಲೊಳೆ ದೀವಿಗಯ ಹಿಡಿದು ನಡೆದು ಕೆಟ್ಟು ದಿ ಜಗವೆಂದು ತೊಟ್ಟಿಯೊಳೆ ವಸಿಸಿದನು ದಿ ಜಗವೆಂದು ತೊಟ್ಟಿಯೊಳೆ ವಸಿಸಿದನು ತಾತ್ವಿಕ ಡಯೋಜೆನಿಸ್ ಮಂಕುತಿಮ್ಮ ತಾತ್ವಿಕ ಡಯೋಜಿನಿಸ್ ಮಂಕುತಿಮ್ಮ ಸೊ ಇಂತಹ ಪಾಪಿಗಳ ನಡುವೆ ಸುಳ್ಳರ ನಡುವೆ ನಾನು ಬದುಕೋದು ಸಾಧ್ಯ ಇಲ್ಲ ಅಂಥೇಳಿ ನೀರಿನ ತೊಟ್ಟಿ ಒಳಗಡೆ ತನ್ನ ಶೇಷಾಯುಷ್ಯವನ್ನು ಆತ ಕಳೆದ ಅಂಥೇಳಿ ಗ್ರೀಕ್ ಇತಿಹಾಸದಲ್ಲಿ ದಾಖಲಾಗಿದೆ ಇದನ್ನು ಡಿ ವಿ ವಿಜಿಯವರು ಇಲ್ಲಿ ನೆನಪು ಮಾಡಿಕೊಡ್ತಾರೆ ಅಂದರೆ ಈ ಜಗತ್ತಿನ ಒಳಗಡೆ ಸತ್ಯವಂತರು ಅಂತ ಸಂಪೂರ್ಣ ಮಟ್ಟದಲ್ಲಿ ನಮಗೆ ಅಂಥವರು ಸಿಗಲಾರರು ಧರ್ಮರಾಯನಂಥವ್ರು ಸಿಗೋದಿಲ್ಲ ಸಂದರ್ಭಾನುಸಾರ ಅವರು ತಮ್ಮ ಮುಖವನ್ನು ತೋರಿಸ್ತಾರೆ ಅನ್ನುವಂಥ ಭಾವನೆಯನ್ನು ಕಗ್ಗದ ಕವಿ ಇಲ್ಲಿ ಹೇಳ್ತಾರೆ ಪದರ ಪದರಗಳಿವು ಗಂಟು ಗಂಟು ಗಳಿಯವು ಪದರ ಪದರಗಳಿವು ಗಂಟು ಗಂಟು ಗಳಿಯವು ಹೃದಯದಲ್ಲಿ ಬುದ್ಧಿಯಲಿ ವಾಕ್ಚರ್ಯಗಳಲ್ಲಿ ಇದತ್ತ ಮೆಲ್ಲಿವುದು ಮನುಜ ಸ್ವಭಾವದಲ್ಲಿ ಇದತ್ತ ಮೆಲ್ಲಿವುದು ಮನುಷ್ಯ ಸ್ವಭಾವದಲ್ಲಿ ವಿದಿಯ ಕೈ ಚಿತ್ರವದು ಮಂಕುತಿಮ್ಮ ವಿದಿಯ ಕೈ ಚಿತ್ರವದು ಮಂಕುತಿಮ್ಮ ಯಾಕೆ ಹೀಗೆ ಮನುಷ್ಯರು ಅಂತಂದರೆ ಇದು ವಿಧಿಯ ಆಟ ಯಾಕೆ ಅಂತಂದರೆ ಮನುಷ್ಯನ ಹೃದಯದ ಒಳಗೆ ಬುದ್ಧಿಯ ಒಳಗೆ ಎಲ್ಲ ಕಡೆ ಪದರ ಪದರವಾಗಿ ಬೇರೆ ಬೇರೆ ವಸ್ತು ವಿಷಯಗಳನ್ನು ತುಂಬಿಸಿಟ್ಟಿದೆ ವಿಧಿ ಹಾಗಾಗಿ ಆತ ತನ್ನ ಜನ್ಮ ಜನ್ಮಾಂತರದ ಪುಣ್ಯದ ಫಲವನ್ನು ಪಾಪದ ಫಲವನ್ನು ಅನುಭವಿಸಬೇಕಾದರೆ ಆತನೊಳಗೆ ದೇವರ ಗುಣ ದಾನವರ ಗುಣ ಇವೆರಡೂ ಬೆರೆತಾಗ ಮಾತ್ರ ಆತ ಅವೆಲ್ಲವನ್ನು ನಡೆಸಬಲ್ಲ ಪಾಪದ ಕಾರ್ಯ ಆತ ಮಾಡಬೇಕು ಅಂತಂದರೆ ಆತನ ಬುದ್ಧಿ ಆ ಕಡೆಗೆ ತಿರುಗಬೇಕು ಆತ ಪುಣ್ಯವನ್ನು ಸಂಚಯ ಮಾಡಬೇಕು ಅಂತಂದರೆ ಆತನ ಬುದ್ಧಿ ಆ ಮಟ್ಟಕ್ಕೆ ತಿರುಗಬೇಕು ಆದ್ದರಿಂದ ಒಳಗೆ ಪದರ ಪದರಗಳಿವು ಗಂಟು ಗಂಟುಗಳಿದ್ದಾವೆ ಹೃದಯದಲ್ಲಿ ಬುದ್ಧಿಯಲ್ಲಿ ವಾಕಲ್ಲಿ ಮತ್ತು ಚರ್ಯೆಯಲ್ಲಿ ಇದು ವಿಧಿಯ ಕೈವಾಡ ಅಂತ ಕಗ್ಗದ ಕವಿ ಹೇಳ್ತಾರೆ ಹೊಟ್ಟೆಯೊಂದರರಗಳ ಸಾಲದಂದೇನೋ ವಿಧಿ ಹೊಟ್ಟೆಯೊಂದರ ರಗಳೆ ವಿಧಿ ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿ ಹೆನು ನರನು ಸಾಲದೆಂದೇನೋ ರಗಳೆ ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿ ಹೆನು ಹೊಟ್ಟೆ ತುಂಬಿದ ತೋಳ ಮಲಗೀತು ಹೊಟ್ಟೆ ತುಂಬಿದ ತೋಳ ಮಲಗೀತು ನೀಂ ಪೆರರ ದಿಟ್ಟು ಸುತ ಮಂಕುತಿಮ್ಮ ನೀಂ ದಿಟ್ಟಿಸುತ್ತಾ ಕರುಬು ಬೆಯೋ ಮಂಕುತಿಮ್ಮ ಹೊಟ್ಟೆಯೊಂದರ ರಗಳೇ ಸಾಲದೆಂದೇನೋ ವಿಧಿ ಹೊಟ್ಟೆ ತುಂಬಿಸ್ಕೊಳ್ಳೋದೆ ಕಷ್ಟ ಬಹುದೊಡ್ಡ ರಗಳೆ ಹೊಟ್ಟೆದು ಆದರೆ ಅದು ಸಾಲದು ಅಂತ ವಿಧಿ ಮನಸ್ಸಿನ ಒಳಗೆ ಇನ್ನೊಂದು ಹೊಟ್ಟೆ ಕಿಚ್ಚನ್ನು ಹಚ್ಚಿ ಇಟ್ಟ ನೋಡಿ ಮನುಷ್ಯನ ಒಳಗಡೆ ಈ ವಿಧಿಯ ಕೈವಾಡ ಹೇಗೆ ಅಂತಂದರೆ ಹೊಟ್ಟೆ ಕಿಚ್ಚನ್ನು ಆತನಲ್ಲಿ ನೆಟ್ಟಿರೋದಿಂದನೇ ಎಷ್ಟೋ ಒಳ್ಳೆಯ ಕಾರ್ಯಗಳನ್ನು ಒಳಿತನ್ನು ಕಂಡಾಗ ಅವನಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಆತನಿಗೆ ಕಿರಿಕಿರಿ ಅನಿಸುತ್ತೆ ಮೈ ಪರಚಿಕೊಳ್ತಾನೆ ಆತನಿಗೆ ಅದರಿಂದ ಏನೂ ಕೆಟ್ಟದ್ದಾಗದೇ ಇದ್ದರು ಆತನಿಗದು ಸಂಬಂಧಿಸಿದ ಅಲ್ಲದೇ ಹೋದರೂ ಕೂಡ ಅದನ್ನು ನೋಡೋದಕ್ಕೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ ಅದನ್ನೇ ಹೊಟ್ಟೆ ಕಿಚ್ಚು ಅಂತ ಕರೀತಾರೆ ಹೊಟ್ಟೆ ಕಿಚ್ಚು ಹೇಗೆ ತನ್ನನ್ನು ನೆರೆಮನೆಯನ್ನು ಸುಡುವ ಮೊದಲು ಅದು ತನ್ನನ್ನೇ ಸುಡುತ್ತೆ ಶಿವಶರಣರು ಹೇಳ್ತಾರೆ ಮೊದಲು ಸುಡುವಂಥದ್ದು ಯಾವುದು ಹೊಟ್ಟೆ ಕಿಚ್ಚು ಅಂತ ಹೇಳುವಂಥದ್ದು ಮೊದಲು ಆತನನ್ನು ಸುಟ್ಟು ಆಮೇಲೆ ಅದು ನೆರೆಮನೆಯನ್ನು ಸುಡಕ್ಕೆ ಹೋಗುತ್ತೆ ಆದ್ದರಿಂದ ಅದು ತನ್ನನ್ನು ಸುಡುವಂತಹ ವಸ್ತು ಅಂತ ಎಲ್ಲರೂ ಹೇಳಿದ್ದಾರೆ ಆದರೆ ಅದರಿಂದ ಹೊರಬರಲು ನಮಗೆ ಸಾಧ್ಯ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ನನ್ನದೊಂದು ಪದ್ಯ ಇದೆ ಉರಿವದೀಪದ ಪ್ರಭೆಗೆ ಕರುಬಿ ಕರುಬುವ ಚಿಟ್ಟೆ ಉರಿವದೀಪದ ಪ್ರಭೆಗೆ ಕರುಬಿ ಕೊರಗುವ ಚಿಟ್ಟೆ ಆರಿಸಲು ಅದನುಗ್ಗಿ ಬಲಿಯಾದ ತೆರದಿ ಆರಿಸಲು ಅದನುಗ್ಗಿ ಬಲಿಯಾದ ತೆರದಿ ಪರರ ಗುಣವನ್ನು ಕಂಡು ಮಚ್ಚರಿಸುವಾಸಕನೆ ಪರರ ಗುಣವನ್ನು ಕಂಡು ಮಚ್ಚರಿಸುವಾಸಕನೆ ಉರಿಗೆ ಬಲಿಯಾದಿಯೋ ಶ್ರೀನಿವಾಸ ಊರಿಗೆ ಬಲಿಯಾದಿಯೋ ಶ್ರೀನಿವಾಸ ಹೊಟ್ಟೆಕಿಚ್ಚಿಗೆ ಒಂದು ಉದಾಹರಣೆಯನ್ನು ಇಲ್ಲಿ ತರುವ ಪ್ರಯತ್ನ ಅಂದರೆ ಸುಂದರವಾಗಿ ಜ್ವಾಜಲ್ಯಮಾನವಾಗಿ ಉರಿತಾ ಇರುವಂಥ ದೀಪ ಇದೆಯಲ್ಲ ಅದನ್ನು ಕಂಡಂಥ ಚಿಟ್ಟೆಗೆ ಹಸುವೆ ಆಯಿತಂತೆ ನನ್ನ ಬಣ್ಣಕ್ಕಿಂತಲೂ ಈ ಉರಿಯ ಬಣ್ಣ ಸುಂದರವಾಗಿದೆ ಆದ್ದರಿಂದ ಅದರ ಮೇಲೆ ಹೊಟ್ಟೆಕಿಚ್ಚು ತೋರಿಸುವಂಥ ಚಿಟ್ಟೆ ಅದನ್ನು ಆರಿಸೋದಕ್ಕೆ ಮುನ್ನುಗ್ಗುತ್ತದಂತೆ ಆ ದೀಪದ ಮೇಲೆ ದಾಳಿ ಮಾಡಿ ತನ್ಮೂಲಕ ತನ್ನನ್ನು ತಾನು ಸುಟ್ಕೊಳ್ಳುತ್ತೆ ಹೊಟ್ಟೆ ಕಿಚ್ಚು ಹಾಗೇ ಯಾವತ್ತೂ ಕೂಡ ತನ್ನನ್ನು ಮೊದಲು ದಹಿಸಿ ಆಮೇಲೆ ಅದು ಇತರರ ಕಡೆಗೆ ನುಗ್ಗುತ್ತದೆ ಆದ್ದರಿಂದ ಆ ಹೊಟ್ಟೆ ಕಿಚ್ಚನ್ನು ಬೇರೆ ನಮ್ಮ ಎದೆಯೊಳಗೆ ತುಂಬಿಟ್ಟಿದ್ದಾನೆ ಹೊಟ್ಟೆಯ ಹಸಿವಿನ ಜೊತೆ ಜೊತೆಗೆ ಅದು ಇರೋದರಿಂದ ಬಹಳಷ್ಟು ಮನುಷ್ಯನ ಕೆಟ್ಟ ಮುಖಗಳು ಹೊರಗಡೆ ದರ್ಶನ ಆಗುತ್ತೆ ಇದು ವಿಧಿಯ ಒಂದು ವಿಚಿತ್ರ ಅನ್ನುವ ಮಾತನ್ನು ಕಗ್ಗದ ಕವಿ ನಮ್ಮ ಮುಂದೆ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಇದರೊಂದಿಗೆ ಇಂದಿನ ಸಂಚಿಕೆಯನ್ನು ಮುಗಿಸುವ ಸಮಯ ಬಂದಿದೆ ಎಷ್ಟವಿಯ ಸಮಸ್ತ ಸರದೇರಿಗೆ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ